ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋಸು. ಇವತ್ತು ನಾನು ಬ್ಯಾಕ್ಗ್ರೌಂಡ್ ನಾಯ್ಸ್ ಯಾವ ರೀತಿಯಾಗಿ ರಿಮೂವ್ ಮಾಡೋದು ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ. ಲೈಕ್ ನಾವೇನಾದರೂ ಒಂದು ವೀಡಿಯೋಸ್ ಮಾಡಿರ್ತೀವಿ, ಅಲ್ಲಿ ತುಂಬ ಗಲಾಟೆ ಇರುತ್ತೆ, ಏನಾದರೂ ನಾಯ್ಸ್ ಮ್ಯೂಸಿಕ್ ಎಲ್ಲ ಇರುತ್ತೆ ಅಲ್ವಾ. ಸೊ ಆ ರೀತಿ ಇರೋದನ್ನು ನಾವು ಯಾವ ರೀತಿಯಾಗಿ ನಾವು ಅದನ್ನ ರಿಮೂವ್ ಮಾಡಿ ನಮ್ಮ ವಾಯ್ಸ್ ಎಡಿಟ್ ಮಾಡೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದುಬಿಟ್ಟು ನೀವು ಟ್ರೈನ್ ಮಾಸ್ಟರ್ ಆ್ಯಪನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಓಪನ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮದು ಯಾವುದು ವಿಡಿಯೋ ಬೇಕೋ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಜಸ್ಟ್ ಇವಿ ಸ್ಯಾಂಪಲ್ ತೋರಿಸ್ತಾ ಇದ್ದೀನಲ್ವಾ, ಜಸ್ಟ್ ಒಂದು ರೆಕಾರ್ಡ್ ವಿಡಿಯೋ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನ ಸೆಲೆಕ್ಟ್ ಮಾಡಿದಾದಮೇಲೆ ನೋಡ್ಬೋದು, ನೀವು ಸ್ಕ್ರೋಲ್ ಮಾಡಿದಾದಮೇಲೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಸಿಗುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಕ್ಸ್ಟ್ರಾಕ್ಟ್ ಆಡಿಯೋ ಇಲ್ಲಿದೆ ನೋಡಿ, ಕ್ಲಿಯರ್ ಆಗಿ ಕಾಣ್ತಾ ಇದೆ. ಈ ಥರ ಗ್ರೀನ್ ಕಲರ್ ಬರುತ್ತೆ, ಈ ಗ್ರೀನ್ ಕಲರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆವಾಗ ನಿಮಗೆ ಈ ಆಪ್ಷನ್ ಬರುತ್ತೆ, ಮಿಕ್ಸರ್ ಆಪ್ಷನ್. ಸೊ ಇದನ್ನು ನೀವು ಇಲ್ಲಿ 100 ಇದೆ ಅಲ್ವಾ, ಅದನ್ನ 0 ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ 0 ಸೆಟ್ ಮಾಡಿದಾದಮೇಲೆ ಬ್ಯಾಕ್ಗ್ರೌಂಡ್ ಹೋಗ್ಬಿಟ್ರು ಬ್ಯಾಕ್ ಹೋಗ್ಬಿಟ್ಟು ಸ್ವಲ್ಪ ನನ್ನ ಮೊಬೈಲ್ ಸ್ಲೋ ಇದೆ ಏನು ತಿಳ್ಕೊಬೇಡಿ. ಸೊ ಇವಾಗ ಈ ಕ್ಯೂ ಅಂತ ಹೋಗ್ಬಿಟ್ರು, ಈ ಕ್ಯೂ ಅಂತ ಹೋದರೆ ಬಾಸ್ ರೆಡ್ಯೂಸರ್ ಅಂತ ಆಪ್ಷನ್ ಬರುತ್ತೆ. ಸೊ ಇದನ್ನ ಮಾಡಿದರೆ ನಿಮಗೆ ಮುಗೀತು, ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವಾಯ್ಸ್ ಎಡಿಟಿಂಗ್ ನಾನು ತೋರಿಸ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.